ಕೋಲಾರದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಯೋಜನೆಗಳ ಬಗ್ಗೆ ತಿಳಿಸಿದ್ರು. ಅಷ್ಟೇ ಅಲ್ಲದೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನು ಮಾಡಿದ. ಇಂಡಿಯಾ ಒಕ್ಕೂಟದ ಲೋಕಸಭೆ ಚುನಾವಣೆ ಇದು, ಗ್ಯಾರಂಟಿಗಳಿಗೆ ಇಂಡಿಯಾ ಒಕ್ಕೂಟ ಸಹಿ ಹಾಕಿದ್ದಾರೆ. ಕೋಲಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂರ್ಯ ಹೇಗೆ ಹುಟ್ಟುತ್ತಾನೋ ಹಾಗೆ ಕೈ ಕೂಡ ಹುಟ್ಟುತ್ತದೆ. ಸೂರ್ಯ ಹೇಗೆ ಅಸ್ತಂಗತ ಆಗ್ತಾ ಇದ್ದಂತೆ ಕಮಲ ತೆನೆ ಮುದುಡುತ್ತೋ ಹಾಗೆ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಮುದುಡುತ್ತೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಗಲಾಟೆ ಮಾಡ್ಬಾರ್ದು. ಕಾಂಗ್ರೆಸ್ ಪಕ್ಷ ಇವತ್ತು ಏನು ನಾವು ಪಕ್ಷ ಇಲ್ಲಿ ಗೃಹಲಕ್ಷ್ಮಿ ಅಲ್ಲಿ ಮಹಾಲಕ್ಷ್ಮಿ ಇಲ್ಲಿ 24,000 ವರ್ಷಕ್ಕೆ ಅಲ್ಲಿ 100,000 ಇಲ್ಲಿ ಯುವಕರಿಗೆ 36,000 ರೂಪಾಯಿ ವರ್ಷಕ್ಕೆ ಅಲ್ಲಿ ಟ್ರೈನಿಂಗ್ ನಮ್ಮ ರೈತರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.